ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ್ ಅವರ ಬಗ್ಗೆ ಕೀಳು ಭಾಷೆಯನ್ನು ಉಪಯೋಗ ಮಾಡಿರುವಂಥದ್ದು, ಅವರ ಸ್ಥಾನಕ್ಕೆ ಗೌರವ ತರುವಂಥದ್ದಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಶ್ಯಾಡೋ ಕ್ಯಾಬಿನೆಟ್ ಇದ್ದಂಗೆ. ಇವತ್ತು ಅವರು ಈ ಭಾಷೆಯನ್ನು ಬಳಸಿ ಕಾಂಗ್ರೆಸ್ ಪಾರ್ಟಿಯ ಸಂಸ್ಕೃತಿ ಏನು ಅನ್ನೋದನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸದಾ ಹಿಂದೂಗಳನ್ನು ದ್ವೇಷ ಮಾಡುವಂಥ ಪಾರ್ಟಿ ಅಂತ ಆಗಿತ್ತು. ಇವತ್ತು ಈ ಭಾಷೆಯನ್ನು ಬಳಸೋ ಮುಖಾಂತರ ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿ ಈನ ಪಾರ್ಟಿ ಅಂತ ಅರ್ಥ ಆಯಿತು. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಬಸವರಾಜ ಬೊಮ್ಮಾಯಿಯವ್ರ ಬಗ್ಗೆ ಕೀಳು ಪದವನ್ನು ಬಳಸಿದ್ದಾರೆ. ನಾನು ಹೇಳೋಕ್ಕಾಗೋದು ಇಲ್ಲ ಆ ಪದ. ನಾಯಿ ಮರಿ ಈ ಥರದ ಪದವನ್ನು ಬೆಳೆಸಿದ್ದಾರೆ. ನರೇಂದ್ರ ಮೋದಿಯವರ ಮುಂದೆ ನೀವು ನಾಯಿ ಮರಿಯಾಗಿರ್ತೀರಾ ಅಂತೇಳಿ ಪದ ಬಳಸಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಸೋನಿಯಾ ಗಾಂಧಿ ಮುಂದೆ, ರಾಹುಲ್ ಗಾಂಧಿ ಮುಂದೆ ನಾಲ್ಕು ದಿನ ಐದೈದು ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಅಪಾಯಿಂಟ್ಮೆಂಟ್ ಸಿಗದೆ, ಮಾತಾಡಕ್ಕೆ ಅಪಾಯಿಂಟ್ಮೆಂಟ್ ಸಿಗದೆ, ಗುಲಾಮ್ಗಿರಿ ಏನು ಆ ಗುಲಾಮ್ಗಿರಿಯನ್ನು ತೋರಿಸ್ ಬಂದಿದ್ದೀರಾ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೀವು ನಾಯಿ ಮರಿ ಆಗಿದ್ದೀರೋ ಅಥವಾ ನರಿ ಆಗಿದ್ದೀರೋ ಅಥವಾ ಬೆಕ್ಕಿನ ಮರಿ ಆಗಿದ್ದೀರೋ ನಾನು ಹೇಳಲ್ಲ, ಯಾಕಂದರೆ ಆ ಪದ ಬಳಕೆ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮದು. ನಾನು ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸೋನಿಯಾ ಗಾಂಧಿ ರಾಹುಲ್ ಬಂಗೆ ಮಾಡಲ್ಲ. ಡಿ ಕೆ ಶಿವಕುಮಾರ್ ಮುಂದೆ ಏನಾಗಿದ್ದೀರಾ ನೀವು? ಹೋದ ಕಡೆ ಅಲ್ಲೆಲ್ಲ ಕಾಂಗ್ರೆಸ್ ಪಾರ್ಟಿಯ ಟಿಕೆಟ್ಗಳನ್ನು ಅನೌನ್ಸ್ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಡಕ್ಕೆ ಅಧಿಕಾರನೇ ಇಲ್ಲ, ಅವ್ರಿಗೆ ಯಾರು ಕೊಟ್ಟವ್ರ ಅಧಿಕಾರ ಅಂತ ಕೇಳ್ತಾ ಇದ್ದಾರೆ. ಟಿಕೆಟ್ ಅನೌನ್ಸ್ ಮಾಡುವಂಥ ಅಧಿಕಾರ ಯಾರು ಕೊಟ್ಟರು ಸಿದ್ದರಾಮಯ್ಯನವ್ರಿಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಕೇಳ್ತೀನಿ, ನಾನು ನರೇಂದ್ರ ಮೋದಿಯವ್ರ ಮುಂದೆ ಬೊಮ್ಮಾಯಿಯವರು ಏನು ಅನ್ನೋದನ್ನು ನೀವು ಹೇಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಡಿ ಕೆ ಶಿವಕುಮಾರ್ ಮುಂದೆ ಏನು? ನಾನು ಹೇಳಕ್ಕೆ ಹೋಗಲ್ಲ, ನೀವು ಹೇಳ್ಕೊಂಬಿಟ್ಟಿದ್ದೀರಾ ಏನು ಅಂತ. ನೀವು ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಮುಂದೆ ನೀವು ನಿಮ್ಮ ಬಾಲ ಬಿಚ್ಚಕ್ಕಾಗಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ನಾಯಕತ್ವ ಇರತಕ್ಕಂಥ, ಇಡೀ ಪ್ರಪಂಚಕ್ಕೆ ಒಂದು ನಾಯಕತ್ವ ಕೊಡ್ತಾ ಇರತಕ್ಕಂಥ ನರೇಂದ್ರ ಮೋದಿಯವ್ರ ಬಗ್ಗೆ, ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಥರದ ಕೀಳು ಅಭಿರುಚಿಯನ್ನು ವ್ಯಕ್ತ ಮಾಡಿರುವಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ ಈನ ಪಾರ್ಟಿ ಅನ್ನೋದನ್ನ ತೋರಿಸಿದ್ದೀರ. ಮತ್ತು ಮುಖ್ಯಮಂತ್ರಿ ಆ ಪದವಿಗೆ ಅವಮಾನ ಮಾಡಿದ್ದೀರ ನೀವು. ರಾಜ್ಯದ ಜನರುಗಳ ಮುಂದೆ ನೀವು ಕ್ಷಮಾಪಣೆ ಕೇಳಬೇಕು. ವ್ಯಕ್ತಿಯಲ್ಲ ಇಲ್ಲಿ ಮುಖ್ಯ, ವ್ಯಕ್ತಿಯಲ್ಲ ಮುಖ್ಯ, ಆ ಪದವಿ ಆ ಸ್ಥಾನ ಏನಿದೆ ಆ ಸ್ಥಾನ ಬಹಳ ಮುಖ್ಯ, ಮುಖ್ಯಮಂತ್ರಿ ಸ್ಥಾನ. ಅದರ ಬಗ್ಗೆ ನೀವು ಮಾಡಿರೋವಂಥ ಅವಹೇಳನ ಪದ ಏನಿದೆ ಅದು ನಿಮ್ಮ ವರ್ಚಸ್ಸನ್ನು ಇವತ್ತು ಯಾವ ಮಟ್ಟಕ್ಕೆ ಇಳಿಸಿದೆ ಅಂತ ಗೊತ್ತಾಗಿದೆ. ನೀವು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕಾಗ್ತದೆ. ಯಾಕೆಂದರೆ ಈ ಬಸವರಾಜ ಬೊಮ್ಮಾಯಿಯವರು ಕೂಡ ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥವರು, ಅವ್ರ ತಂದೆ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಬೊಮ್ಮಾಯಿಯವರು. ಅಂಥ ವ್ಯಕ್ತಿ ಬಗ್ಗೆ ನೀವು ಆಡಿರುವಂಥ ಮಾತು ನಿಜಕ್ಕೂ ಖಂಡನೀಯ, ಇದನ್ನು ನಾನು ಖಂಡಿಸ್ತೀನಿ. ಈ ಸಂಸ್ಕೃತಿ, ಈ ಕಾಂಗ್ರೆಸ್ಸಿನ ಏನು ಗೂಂಡಾಗಿರಿ ಸಂಸ್ಕೃತಿ ಇದೆ, ಸಂಸ್ಕೃತಿ ಈನ ಸಂಸ್ಕೃತಿ ಇದೆ. ಸಿದ್ದರಾಮಯ್ಯನವರು ಕೂಡ ಆ ಸಾಲಿಗೆ ಸೇರಿದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ರಾಜ್ಯದ ಜನಕ್ಕೆ ಅರ್ಥ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನ ಇವರನ್ನು ಉತ್ತರ ಕರ್ನಾಟಕದ ಜನ ಯಾವ ರೀತಿ ಇವರನ್ನು ಸಿದ್ದರಾಮಯ್ಯನವ್ರನ್ನ ನೋಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ.